ಬಹಳ ಅಪೇಕ್ಷೆ ಐತಿ. ಅವ್ರೇನ್ ಹಿಂದಿನವ್ರು ಮಾಡ್ಯಾರ ಬಿಡ್ರಿ, ನೀವು ಮಾಡ್ರಿ, ರಾಜಕೀಯ ಮಾತಾಡೋದು ಬೇಡ, ಕಾಂಟ್ರವರ್ಸಿ ಮಾಡಿ ನಮ್ಮ ಟೈಮು ನಿಮ್ ಟೈಮು ವೇಸ್ಟ್ ಮಾಡೋದು ಬೇಡ. ಅದ್ರ ಬಗ್ಗೆ ದಯಮಾಡಿ ಹೇಳ್ರಿ. ಮಿಸ್ಟರ್ ರಾಜಕೀಯ ಅಲ್ಲ, ಮಿಸ್ಟರ್ ಬೆಲ್ಲ, ನೀವು ಏನ್ ನಡೆದಿತ್ತು ಅದು ಹೇಳ್ಬೇಕ ಬೇಡ, ನಡೆದದ್ದು ಹೇಳ್ಬಾರ್ದ ಬಗ್ಗೆ. ನೀವು ಕೇವಲ ಮೂರೇ ನಿಮಿಷ ಮಾತಾಡಿದ ವಿಚಾರ ಹೇಳ್ತಾರೆ. ಪಾಲಿಟಿಕ್ಸ್ ನಾ ಹೇಳೋದೇನ್ರೆ, ನಾ ಏನು ಪಾಲಿಟಿಕ್ಸ್ ಏನ್ರಿ? ಇಲ್ಲ ಸರ್, ಒಂದ್ ನಿಮಿಷ. ನಾ ಹೇಳೋದೇನಂದ್ರೆ, ಯಾವಾಗಲೂ ಇಲ್ಲಿ ಉತ್ತರ ಕರ್ನಾಟಕ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ 11 ಸಲ ಏನೋ ನಡೆದಿದೆ ಚರ್ಚೆ. ಅಧ್ಯಕ್ಷರೇ ಯಾವಾಗಲೂ ಕೊನೆ ಈ ಶುಕ್ರವಾರ ಇವತ್ತೇನಿರ್ತಿ ಇವತ್ತು ಕೊಡ್ತಿದ್ರು, ಯಾವ ಶಾಸಕರು ಇರ್ತಿದ್ದಿಲ್ಲ, ಯಾರೂ ಇರ್ತಿದ್ದಿಲ್ಲ. ಆದರೆ ಮಾನ್ಯ ಅಧ್ಯಕ್ಷರು ನಮ್ಮ ಎಲ್ಲರ ಒತ್ತಡ ಮೇಲೆಗೆ, ನಮ್ಮ ಎಲ್ಲರ ವಿನಂತಿ ಮೇರೆಗೆ ತಾವು ಮೊದಲೇ ದಿವಸದ ಅಜೆಂಡಾದಲ್ಲಿ ಹಾಕಿದ್ರಿ. ಅದಕ್ಕೆ ತಮಗೆ ಮೊದಲು ನಾನು ಧನ್ಯವಾದಗಳನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. ಎರಡನೇದು ಅಧ್ಯಕ್ಷರೇ, ಈ ಒಂದು 3 ದಿವಸದಿಂದ ಏನು ಚರ್ಚೆಗೆ ಅವಕಾಶ ಆಯಿತು, ಅದರಿಂದ ಹೆಚ್ಚು ಜನ ಭಾಗವಹಿಸಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಹಿಂದೆಲ್ಲ ಹಂಗೆ ಆಗಿದೆ. ಅದಕ್ಕೇ ನಾವು ಜಗಳ ತೆಗೆದಿದ್ದು ತಮಗೆ, ಯಾಕೆ ತಮ್ಮ ಪೀಠಕ್ಕೆ ಯಾಕೆ ನಾವು ವಿನಂತಿ ಮಾಡ್ಕೊಂಡು ಅಂದರೆ, ಮೊದಲೇ ಅಧಿವೇಶನ ಮೊದಲೇ ದಿವಸನೇ ಉತ್ತರ ಕರ್ನಾಟಕ ಚರ್ಚೆ ಆದರೆ ಸರಿಯಾಗಿ ಸರ್ಕಾರನೂ ಉತ್ತರ ಕೊಡಲಿಕ್ಕೆ ಆಗ್ತದೆ. ಅಂತ ಇದ್ರಾಗ ನಾವು ಯಾವುದೇ ರೀತಿಯಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಇರಲ್ಲ. ನಮ್ಮ ಸರ್ಕಾರ ಇದ್ದಾಗ ತಪ್ಪು ಮಾಡಿದ್ದು ನಾನು ಮಾತಾಡಿದ್ದೆ, ನಾನು ಮುಲಾಜೆ ಇಟ್ಟಲ್ಲಿ ಯಾವುದು ಆ ರೀತಿಯೇ. ನಮ್ಮದು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚು, ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಉತ್ತರ ಕರ್ನಾಟಕದ ದೊಡ್ಡ ಉಪಕಾರ ಇದೆ. ಅವರ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಬದಾಮಿ, ಅದು ಉತ್ತರ ಕರ್ನಾಟಕ. ಅದಕ್ಕೆ ಹೆಚ್ಚು ಅವರು ಈ ಭಾಗಕ್ಕೂ ಲಕ್ಷ್ಯ ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತಾರೆ. ಮಾನ್ಯ ಅಧ್ಯಕ್ಷರೇ, ಯತ್ನಾಳು ಅವರು ಸೀನಿಯರ್ ಲೀಡರ್, ಅವ್ರು ಏನು ಸಲಹೆ ಕೊಟ್ಟಿದ್ದಾರೆ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ನಮ್ಮ ಸರ್ಕಾರ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತೀವಿ. ಆಗ್ಬೋದಾ? ಆಯ್ತು ಆಯ್ತು. ಏನು ಪದೇ ಪದೇ ಎದುರು ಏನಾಗ್ತದೆ, ನಿಮ್ಮ ತೂಕ ಕಮ್ಮಿ ಆಗ್ಬಿಡ್ತದೆ, ಪದೇ ಪದೇ ಹೇಳಕ್ ಹೋಗ್ಬೇಡಿ. ಮಾಧುಸ್ವಾಮಿ ಅವರು ಉತ್ತರ ಸ್ವಲ್ಪ ಓದ್ಬಿಡ್ತೀನಿ ನಾನು. ಮಾನ್ಯ ಅಧ್ಯಕ್ಷರೇ, ಬೆಳಗಾವಿಯಲ್ಲಿ ಶಾಸನಸಭೆ ನಡೆದು ಈ ಭಾಗದಿಂದ ಆಯ್ಕೆಯಾದ ಪ್ರತಿನಿಧಿಗಳು ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯಲ್ಲಿ ವಿಶೇಷವಾಗಿ ನೀರಾವರಿ, ಇಲ್ಲಿ ಪ್ರವಾಹದಿಂದ ಆಗಿರುವ ಹಾನಿ ಮತ್ತು ರೈತರ ಬೆಳೆಗಳಿಗೆ ಆಗಿರುವ ನಷ್ಟ ಇವೆಲ್ಲವನ್ನೂ ಕುರಿತು ಮಾತನಾಡಿದ್ದಾರೆ. ಇದೆಲ್ಲವನ್ನು ನಾವು ಟಿಪ್ಪಣಿ ಮಾಡಿಕೊಂಡಿದ್ದೇವೆ. ಕಾಲ ಬಹಳ ಕಡಿಮೆ ಇರುವುದರಿಂದ ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಿ ತಾವೇನು ಸಲಹೆ ಮಾಡಿದ್ದೀರಿ ಅದನ್ನು ಕೂಲಂಕಷವಾಗಿ ನೋಡಿ ಮುಂದಿನ ಕ್ರಮ ಜರುಗಿಸುತ್ತೇವೆ ಎಂದು ಸರ್ಕಾರದ ಪರವಾಗಿ ಹೇಳಲಿಕ್ಕೆ ಬಯಸುತ್ತೇನೆ. ಆರ್ ಯು ಹ್ಯಾಪಿ ವಿತ್ ದಿ? ಇದಿಷ್ಟೇ ಉತ್ತರ? ನೀವು 2014-18 ಇದ್ರಲ್ಲ, ಅದು ಎಲ್ಲ ಓದ್ಬಿಡಿ. 5 ವರ್ಷ ಏನೇನು ಹೇಳಿದ್ರು ಅದನ್ನು ಓದ್ಬಿಡಿ. ಕೇಳಿ ಅಶೋಕ್, ಒಂದ್ ನಿಮಿಷ. ಅಲ್ಲ, ನೀವು ಮಾತಾಡ್ಬೇಕಾ? ಇಲ್ಲ, ಅಲ್ಲ, ಅದಕ್ಕೆ ಒಂದೇ ನಿಮಿಷ ಕೂತ್ಕೊಳ್ಳಿ, ಒಂದೇ ನಿಮಿಷ. ತಾವು ಪ್ರಾರಂಭ ಮಾಡಿದಾಗ ಬಹಳ ನೀಟಾಗಿ ರಾಜಕಾರಣ ಮಾಡಲ್ಲ, ಎಲ್ಲ ಅಭಿವೃದ್ಧಿ, ನಮ್ದು ಒಂದೇ ಅಭಿವೃದ್ಧಿ ಮಂತ್ರ ಅಂತ ಎಲ್ಲ ಹೇಳಿದ್ರಿ. ಆಮೇಲೆ ಶುರು ಮಾಡಿದ್ರಿ, ನಿಮ್ಮವ್ರು 17 ಜನ ಮಾತಾಡಿದ್ದಾರೆ, ನಮ್ಮವ್ರು 34 ಜನ. ಅದೇ ಕರೆಕ್ಟ್. ರಾಜಕಾರಣ ಅಂದ್ರೆ ಇರೋ ಫ್ಯಾಕ್ಟೇ ಹೇಳೋದು, ಎಲ್ಲರೂ ಕೂಡ ಇರೋ ಫ್ಯಾಕ್ಟೇ ಹೇಳೋದು. ನಮ್ಮಲ್ಲಿ ಗೆದ್ದಿರೋರು ಕಡಿಮೆ. ನಾವು ಹೋದ ಸರಿ ಆ ಕಡೆ ಇದ್ದಾಗ ನಮ್ಮಲ್ಲಿ ಜಾಸ್ತಿ ಜನ ಗೆದ್ದಿದ್ರು, ಈ ಸರಿ ಗೆದ್ದಿರೋರು ಕಡಿಮೆ. ಅದರಲ್ಲಿ ಎಷ್ಟು ಜನ ಇದಾರೋ ಮಾತಾಡಿ, ಅಲ್ಲಿಂದ ಶುರು ಮಾಡಿದ್ರಿ. ನೀವು 50 ವರ್ಷ ರಾಜ್ಯನ ಆಳಿದ್ದೀರ, ನಾವು 9 ವರ್ಷ ಹೇಳಿದ್ದೀರಿ. 50 ವರ್ಷ ನೀವು ಆಡಿಬಿಟ್ಟು ಉತ್ತರ ಕರ್ನಾಟಕ. ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕೈ ಮುಗಿ ಕೇಳ್ತೇನೆ, ನಾನು ಮಾತನಾಡುವಾಗ ಮಧ್ಯೆ ಪ್ರವೇಶ ಮಾಡಬೇಡಿ. ನೀವೇನಾರ ಹೇಳದಿದ್ರೆ ಆಮೇಲೆ ಹೇಳಿ.
ಯು ವಿಲ್ ರಿಪ್ಲೈ. ಯು ವಿಲ್ ನಾಟ್ ರನ್ ಅವೇ ಫ್ರಮ್ ದಿಸ್ ಹೌಸ್. ವಾಟ್ ಎವರ್ ಯು ವಾಂಟ್ ಟು ಸೇ ಯು ಪ್ಲೀಸ್ ಸೇ ಆಫ್ಟರ್ ಮೈ ಸ್ಪೀಚ್. ಆಯ್ತು ಮಾನ್ಯ ಅಧ್ಯಕ್ಷರೇ, ನಾ ಅಶೋಕ್ ಅವರು ಹೇಳಿದ್ರಲ್ಲ ನಾನು ಬಜೆಟ್ ಭಾಷಣ ಯಾಕೆ ಓದ್ದೆ ಅಂತಂದ್ರೆ, ಬಹಳ ಚರ್ಚೆ ಮಾಡಿದ್ಮೇಲೆ ಒಂದು ಸರ್ಕಾರವಾಗಿ ಉತ್ತರ ಕೊಡಬೇಕಾಗಿತ್ತಲ್ಲ ಅವ್ರು, ಏನೇ ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕೊಡಬೇಕಾಗಿತ್ತಲ್ಲ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013-2018 ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾರಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಜಗದೀಶ್ ಶೆಟ್ಟರ್ ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ, ಅಲ್ಲಿ ಈಶ್ವರಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು ಕೌನ್ಸಿಲ್ನಲ್ಲಿ. 2014 ಒಂದು ಸಾರಿ, 2017 ಒಂದು ಸಾರಿ ಚರ್ಚೆ ಆಗಿದೆ. ನೀವು ರೆಕಾರ್ಡ್ ತೆಗಿಸಿ ನೋಡಿ, ನಾನು 2-2 ಗಂಟೆಗೂ ಹೆಚ್ಚು ಕಾಲ ಉತ್ತರ ಕೊಟ್ಟಿದ್ದೀನಿ. 2-2 ಗಂಟೆಗೂ 2 ಸಾರಿ 2014-2017 ದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಮಾಧುಸ್ವಾಮಿ ಅವರಿಗೆ ಯಾಕೆ ಕೊಡಲಿಲ್ಲ ಹೇಳಿ. ಆಮೇಲೆ ಅದು ಒಂದೇ ಸಾರಿ ಇಡೀ 3 ವರ್ಷ 10 ತಿಂಗಳಲ್ಲಿ ಅದು ಒಂದೇ ಸಾರಿ ಚರ್ಚೆ ಆಗಿರೋದು 2022. ಎಷ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ರೆ ಹೇಗೆ ಆಗ್ತದೆ ಮಾಡಿಕೊಳ್ಳಿ, ಸೀನಿಯರ್ ಮೆಂಬರ್ಸ್ ನಿಮ್ಮ ಗೊತ್ತಿರ್ತಲ್ಲ, ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಈಲ್ಡ್ ಆಗುದಿಲ್ಲ ಅಂತ ಹೇಳಿದ್ದಾರೆ, ಕೂತ್ಕೊಳ್ಳಿ ಸರ್. ನಮ್ಮ ಮಧುಸ್ವಾಮಿಯವರು ಕೇವಲ 54 ಶಬ್ದದ ಉತ್ತರ ಕೊಟ್ಟು ನಮಗೆಲ್ಲರಿಗೂ ಕಡಿಮೆ ಉತ್ತರ ಕೊಟ್ಟಾರಂತೆ ಮುಖ್ಯಮಂತ್ರಿಗಳು ಏನು ಹೇಳಿದಾರೆ ಅದನ್ನು ನಾನು ಒಪ್ತೇನೆ, ಕೇವಲ 2 ನಿಮಿಷಕ್ಕಿಂತ ಕಡಿಮೆ. ಆದರೆ ಅದರ ನಂತರ ನಮ್ಮ ಆಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ತಮ್ಮ 23-24 ಬಜೆಟ್ದಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವಂಥ ಘೋಷಣೆ ಮಾಡಿದರು. ಆದರೆ ಮುಂದಿನ ಬಜೆಟ್ದಲ್ಲಿ ಅದು ಡ್ರಾಪ್ ಆಯಿತು ತಾವು ಮಾಡಿದಂಥ ಬಜೆಟ್ದಲ್ಲಿ. ಹಾಗಾಗಿ ತಾವೀಗ ಉತ್ತರ ಕೊಡಬೇಕಾದ್ರೆ ಅದಕ್ಕೂ ಕೂಡ ಮತ್ತೆ ಅದನ್ನು ರೀಇನ್ಸ್ಟೇಟ್ ಮಾಡಿ ಅದಕ್ಕೆ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಹೇಳ ಅಂತ ಇದು ನಾ ಏನು ಭಾರಿ ವಿಚಾರ ಪ್ರಸ್ತಾಪ ಮಾಡ್ತೀರಿ ಅಂತ ಅನ್ಕೊಂಡಿದ್ದೆ ನಾನು ಸರ್. ಇಂಪಾರ್ಟೆಂಟ್ ವಿಚಾರ ಸರ್ ಇದು. ಈಗ ಸದನದಲ್ಲಿ ಹೇಳೋದು ಬೇರೆ ವಿಚಾರ, ಸದನದಲ್ಲಿ ಚರ್ಚೆ ಆಗೋದು ಬೇರೆ ವಿಚಾರ. ಸದನ ಯಾಕೆ ಕರೆಯೋದು? ಇದನ್ನ ದೇಗುಲ ಅಂತ ಕರೀತೀವಿ. ಇಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ಸುವರ್ಣಸೌಧ ಕಟ್ಸಿರ್ತಕ್ಕಂಥದ್ದು? ಬಜೆಟ್ನಲ್ಲಿ ಹೇಳಿದ್ದಾರೆ ಅದು ಬೇರೆ, ಬಜೆಟ್ನಲ್ಲಿ ಹೇಳಿದ್ದಾರೆ ಸುವರ್ಣ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬದಲಾವಣೆ ಆಯಿತು ಅಷ್ಟೆ. ಆಯ್ತಪ್ಪ ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ಳ್ರಿ, ಉತ್ತರ ಇಟ್ಕೊಂಡು ಜೇಬ್ನಲ್ಲಿ ಇಟ್ಕೊಂಡು ದಿನಾ ತಿರುಗಾಡಿ ಅದನ್ನು. ಆಯ್ತು ಆಯ್ತು ಕೂತ್ಕೊಳ್ಳ್ರಿ, ಆಯ್ತಲ್ಲ ಉತ್ತರ ಕೊಟ್ಟಿದ್ದಾರೆ ಕೊಟ್ಟು ಉತ್ತರ ಬರಲಿ. ಆಯ್ತು ಮನೆ ಅಧ್ಯಕ್ಷರೇ, ನಾ ಇನ್ನೂ ಶುರುನೇ ಮಾಡಿಲ್ಲ, 5 ನಿಮಿಷನೂ ಆಗಿಲ್ಲ. ಏನಪ್ಪ ನೀನು ಅರವಿಂದ ಅದ್ರಾಗ ವಿನಂತಿ ಮಾಡ್ತಾ ಅದನ್ನ ಯಾಕೆ ಮಾಡಿ ಉತ್ತರ ಕೊಟ್ಬಿಡಿ ಸರ್? ನೀನು RSS ಇಂದ ತಯಾರಾಗಿದ್ದೀಯ ಅಂತ ಗೊತ್ತು ನನಗೆ, ಸುಮ್ಮನೆ ಇರು. ನಿಮ್ಮ ತಂದೆ ತಯಾರಾಗಿಲ್ಲ, ನೀನು ತಯಾರಾಗಿದ್ದು ಇರು, ಅದಕ್ಕೆ ಬರ್ತಾ ಇರೋದು ನಾಳೆ ಭಾಷಣ ಸಭೆಗೆ. ಮನೆ ಅಧ್ಯಕ್ಷರೇ, ಇಲ್ಲಿ ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನಾನು ಬೆಂತಟ್ಟುಗಳಕ್ಕೋಸ್ಕರ ವಿಚಾರನ ಪ್ರಸ್ತಾಪ ಮಾಡ್ತಾ ಇಲ್ಲ ಮಿಸ್ಟರ್ ಯತ್ನಾಳ್. ನಾವು 2 ಸಾರಿ ಚರ್ಚೆ ಆಯ್ತು ನಮ್ಮ ಕಾಲದಲ್ಲಿ. ಐಸೆ ಖಬರ್ ದೇಖನೆ ಕೆ ಲಿಯೆ UTV ನ್ಯೂಸ್ ಎಕ್ಸ್ಪ್ರೆಸ್ ಕೋ ಲೈಕ್ ಕರೇ, ಶೇರ್ ಕರೇ, ಕಮೆಂಟ್ ಕರೇ ಔರ್ ಸಬ್ಸ್ಕ್ರೈಬ್ ಕರ್ನಾ ನಾ ಭೂಲಿಯೆ. ಆಪ್ಕೆ ವಿಚಾರ ಹಮಾರೆ ಲಿಯೆ ಬಹುತ್ ಮಾಯನೆ ರಖ್ತೆ ಹೈನ್.